ಹರ ಹರ ಮಹಾದೇವ್ ಜೈ ಶ್ರೀ ಮಹಾಕಾಲ್ ಭೈರವಂ ಭೈರವಕಾರಂ ಭೈರವ್ ತಂತ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಇಂದಿನ ಈ ವಿಡಿಯೋನಲ್ಲಿ ವಶೀಕರಣ ಪ್ರಯೋಗ ಅಂದರೆ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗ ಈ ವಶೀಕರಣ ಪ್ರಯೋಗ ಅನ್ನೋದು ಒಂದು ಷಟ್ಕರ್ಮ ಪ್ರಯೋಗಗಳಲ್ಲಿ ಇದು ಒಂದು ವಶೀಕರಣ ಪ್ರಯೋಗ ಅನ್ನೋದು ಒಂದು ಜಟಿಲವಾದಂಥ ಸಾಧನೆ ಅಂದರೆ ಒಬ್ಬ ಮನುಷ್ಯನೇ ಆಗಲಿ ಸ್ತ್ರೀ ಪುರುಷರು ಯಾರೇ ಆಗಿದ್ರು ಸರಿ ಅವ್ರನ್ನ ಅವರ ಒಂದು ಮಾನಸಿಕ ಸಮತೋಲನನ ಸಮತೋಲನ ಪಲ್ಟಾ ಮಾಡೋದು ತಳಕೆಳಕ ಮಾಡೋದೇ ವಶೀಕರಣ ಪ್ರಯೋಗ ಅಂದರೆ ಸ್ ಆಕರ್ಷಣೆ ಮಾಡೋ ಅಂಥದ್ದು ಇಲ್ಲ ಅನ್ನೋದನ್ನು ಕೂಡ ಇಷ್ಟವಿಲ್ಲದೆ ಯಾವುದೋ ಒಂದು ರೀತಿಯಲ್ಲಿ ಸಂಬಂಧಗಳು ಬಿರುಕುಬಿಟ್ಟಿರೋಂಥ ಸಂದರ್ಭದಲ್ಲಿ ಬೇಜಾರಾಗಿ ಬಿಟ್ಟು ಅಂಥ ಸಂಬಂಧಗಳನ್ನ ಒಂದು ಮಾಡೋಕ್ಕೆ ಪ್ರಯೋಗ ಮಾಡದೆ ವಶೀಕರಣ ಪ್ರಯೋಗ ವಶೀಕರಣ ಪ್ರಯೋಗ ಅನ್ನೋದು ಬಹಳ ಜಟಿಲವಾದಂಥ ಸಾಧನೆ ಈ ಪ್ರಯೋಗ ಸಾಧಿಸ್ತೀನಿ ಸಾಧಕರು ವ್ಯಕ್ತಿಗಳು ಕಾಲಾವಕಾಶ ಇರಬೇಕು ವಶೀಕರಣ ಪ್ರಯೋಗ ಸಾಧಿಸ್ತೀನಿ ಅನ್ನೋರಿಗೆ ಕಾಲಾವಕಾಶ ಇರಬೇಕು ಸಮಾಧಾನ ಇರಬೇಕು ಆ ಥರದಲ್ಲೆಲ್ಲ ಈ ಪ್ರಯೋಗ ಸಾಧಿಸಿದ್ರೆ ಯಶಸ್ವಿ ಆಗಲ್ಲ ಕಾಲಾವಕಾಶ ಇದ್ದರೆ ಮಾತ್ರ ವಶೀಕರಣ ಪ್ರಯೋಗ ಯಶಸ್ವಿ ಆಗೋದು ಆ ಥರದಲ್ಲಿ ಇವತ್ತು ಮಾಡಿ ನಾಳೆಗೆ ಆಗೋಬೇಕು ಅಂದರೆ ಆ ರೀತಿ ಎಲ್ಲ ನಡೆಯಲ್ಲ ಇವತ್ತು ಹೆಣ್ಣು ನೋಡ್ಕೊಂಬಂದು ನಾಳೆಗೆ ಮದುವೆ ಆಗೋಕ್ಕಾಗಲ್ಲ ಮದುವೆ ಆದ ತಕ್ಷಣ ಮಕ್ಕಳಾಗಲ್ಲ ಹಂಗೇ ಇದುವೆ ಬೀಜ ಇವತ್ತು ನೆಟ್ಟಿದ್ರೆ ನಾಳೆಗೆ ಸಸಿಯಾಗಿ ಮರವಾಗಿ ಬೆಳೆಯಲ್ಲ ಹಾಗಾಗಿ ವಶೀಕರಣ ಪ್ರಯೋಗ ಸಾಧಿಸಿದ ಸಾಧಕರುಗಳಿಗೆ ತಾಳ್ಮೆ ಇರಬೇಕು ಶ್ರಮ ಪಡಬೇಕು ಹಾಗಿದ್ರೆ ಮಾತ್ರ ವಶೀಕರಣ ಪ್ರಯೋಗ ಯಶಸ್ವಿ ಆಗೋದು ಸಾಧಕ ಯಶಸ್ವಿ ಆಗೋದು ಹಾಗಾಗಿ ಈ ವಶೀಕರಣ ಪ್ರಯೋಗ ಸಾಧಿಸ್ತೀನಿ ಸಾಧಕರಿಗೆ ಈ ವಿಡಿಯೋದಲ್ಲಿ ನೀವು ಕಾಣಿಸ್ತಾಯಿತ್ತಲ್ಲ ಈ ರೀತಿ ಒಂದು ಗೂಬೆ ಬೇಕಾಯ್ತದೆ ಅಂದರೆ ಸತ್ತು ಬಿದ್ದಿರೋಂಥ ಗೂಬೆಯಿಂದನೇ ಪ್ರಯೋಗ ಸಾಧಿಸಬೇಕು ಯಾವುದೇ ರೀತಿ ಗೂಬೆಗಳಿಗೆ ಪ್ರಾಣ ಹಿಂಸೆ ಮಾಡಬಾರ್ದು ಜೀವ ಹಿಂಸೆ ಮಾಡಬಾರ್ದು ಹಾಗಾಗಿ ಸತ್ತು ಬಿದ್ದಿರೋಂಥ ಗೂಬೆಯಿಂದನೇ ಈ ಪ್ರಯೋಗ ಯಶಸ್ವಿ ಆಗೋದು ಯಾಕೆಂದರೆ ಗೂಬೆ ಅನ್ನೋದು ಒಂದು ತಾಂತ್ರಿಕ ಪಕ್ಷಿ ಈ ಗೂಬೆಯಿಂದ ಪ್ರತಿಯೊಂದು ತರಾವರಿ ನಾನಾ ರೀತಿ ವಿಚಿತ್ರ ವಿಚಿತ್ರವಾದಂತಹ ಉಚ್ಚಾಟನ ವಿದ್ವೇಷಣ ಸ್ತಂಭನ ವಿದ್ವೇಷಣ ಮಾರಣ ಇತ್ಯಾದಿ ಸಾಕಷ್ಟು ರೀತಿ ತಂತ್ರ ಪ್ರಯೋಗಗಳನ್ನ ಸಾಧಿಸ್ಬೋದು ಷಟ್ಕರ್ಮ ಪ್ರಯೋಗನ ಹಾಗಾಗಿ ಈ ರೀತಿ ಗೂಬೆ ಸತ್ತು ಬಿದ್ದಿರೋಂಥದ್ದು ಯಾವ ದಿವಸ ಸಿಕ್ಕಿದ್ರು ಸರಿಯೇ ಯಾವ ಕ್ಷಣ ಯಾವಗಳಿಗೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಪ್ರಾಪ್ತಿ ಮಾಡ್ಕೋಬೇಕು ಈ ರೀತಿ ಗೂಬೆದು ಬಲಗಾಲ್ ಬಲಗಾಲ ಇರ್ತದಲ್ಲ ರೈಟ್ ಲೆಗ್ ಬಲಗಾಲನ ತೊಡೆ ಮಾಂಸ ಬೇಕಾಯ್ತದೆ ಅಂದರೆ ಮಾಸ್ ಮಾಂಸ ಅದರದ್ದು ಬಲಗಾಲ್ದು ತೊಡೆ ಮಾಂಸ ಒಂದು ಕಡಲೆ ಕಾಳು ಗಾತ್ರದಷ್ಟು ಬೇಕಾಯ್ತದೆ ಅದನ್ನು ತೆಗೆದು ಮಡಿಕಬೇಕಾಯ್ತದೆ ಮಡಿಕಂಡ ನಂತರ ಅದನ್ನು ಕರಿ ಉಪ್ಪು ಅಂತ ಒಂದು ಪಣ್ಸಾರಿ ಗಂದಿಗೆ ಅಂಗಡಿನಲ್ಲಿ ಸಿಗ್ತದೆ ಆ ರೀತಿ ಉಪ್ಪಿನಲ್ಲಿ ಅದನ್ನು ಮಡಗಿಸ್ಕ ಮಡಿಕಬೇಕಾಯ್ತದೆ ಅದನ್ನು ಒಣಗಿಸ್ಕೊಂಡು ಉಪ್ಪುಕಂಡ್ ಥರ ಮಾಡಿ ಅಂತ ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಕಾಡು ಜನಗಳು ಅದನ್ನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಪಶು ಪಕ್ಷಿಗಳದ್ದು ಅದೇ ರೀತಿಯಲ್ಲಿ ಇದರದು ಮಾಂಸನ ಮಾಸ್ನ ತೆಗೆದು ಮಡಿಕಬೇಕಾಯ್ತದೆ ಒಂದು ಕಳ್ಳೆ ಕಾಳು ಗಾತ್ರದಲ್ಲಿ ಅಂದರೆ ಒಂದು ಐದು ಗ್ರಾಮ್ ಇದ್ದರೂ ಸಾಕು ಸರಿನೇ ಅಥವಾ ಒಂದು ಎರಡು ಗ್ರಾಮು ಐದು ಗ್ರಾಮ್ನಷ್ಟು ಇದರದು ಗೂಬೆದು ಮಾಂಸ ತೆಗೆದು ಮಡಿಕಬೇಕಾಯ್ತದೆ ತೆಗೆದು ಮಡಿ ನಂತರ ಈ ಪ್ರಯೋಗನ ಮಡಿ ನಂತರ ಇದನ್ನು ಚಿತ್ತ ನಕ್ಷತ್ರ ಇರಬೇಕು ಅಂದರೆ ಬುಧವಾರದ ಚಿತ್ತ ನಕ್ಷತ್ರ ಇರಬೇಕು ಅಥವಾ ಶನಿವಾರದ ಚಿತ್ತ ನಕ್ಷತ್ರ ಇರಬೇಕು ಅಥವಾ ಭಾನುವಾರದ ಚಿತ್ತ ನಕ್ಷತ್ರ ಇರಬೇಕು ಅಂದರೆ ಇವು ಮೂರು ವಾರಗಳಲ್ಲೂ ಕೂಡ ಯಾವುದರ ಚಿತ್ತ ನಕ್ಷತ್ರ ಅಂದರೆ ಬುಧವಾರದ ಚಿತ್ರ ನಕ್ಷ ಚಿತ್ರ ನಕ್ಷತ್ರ ಆಗಿರಬೇಕು ಶನಿವಾರದ ಚಿತ್ತ ನಕ್ಷತ್ರ ಆಗಿರಬೇಕು ಅಥವಾ ಭಾನುವಾರದ ಚಿತ್ತ ನಕ್ಷತ್ರ ಆಗಿರಬೇಕು ಅಂದರೆ ಇಂಥ ವಾರಗಳಲ್ಲಿ ಚಿತ್ತ ನಕ್ಷತ್ರ ಕೂಡಿರಬೇಕು ಅಂಥ ಸಂದರ್ಭದಲ್ಲಿ ನೀವು ಸಿದ್ಧ ಮಾಡಿ ಮಡಿಕೊಂಡಿರೋ ಅಂಥ ಈ ಗೂಬೆ ಮಾಂಸನ ಅಂದರೆ ಬಲಗಾಲನ್ನು ತೊಡೆಯೋದು ಗೂಬೆ ಮಾಂಸನ ತೆಗೆದು ಮಡಿಕೊಂಡಿರ್ತೀರಲ್ಲ ಕರಿ ಉಪ್ಪಲ್ಲಿ ಹಾಕ್ಕೊಂಡು ಅದನ್ನು ಶಿವಧಾಮ ರುದ್ರಭೂಮಿಗೆ ತಗೊಂಡೋಗಿ ದಕ್ಷಿಣ ದಿಕ್ಕಿಗೆ ಮೊಖ ಹಾಕಿ ಕೂತ್ಕೊಂಡು ಶಿವಧಾಮ ಎಲ್ಲಿ ಹೇಳ್ಬೇಕಾದ್ರೆ ಕೂತ್ಕೋಬೋದು ಅಂದರೆ ನೆಲದ ಮೇಲೇ ಕೂತ್ಕೋಬೇಕು ಅಂಥ ಕಡೆ ಕೂತ್ಕೊಂಡು ಅಂದರೆ ರಾತ್ರಿ ವೇಳೆ ಸಾಧಿಸಬೇಕು ಇದನ್ನು ಸುಮಾರು ಒಂದು ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲು ಕಳೆದಿರಬೇಕು ಅಂಥ ಸಂದರ್ಭದಲ್ಲಿ ಇದನ್ನು ಶಿವಧಾಮದಲ್ಲಿ ಸಾಕಷ್ಟು ಹರಳಿ ಮರಗಳಿರ್ತವೆ ಹರಳಿ ಮರದಡಿಯಲ್ಲಿ ಕೂತ್ಕೊಂಡು ಹರಳಿ ಎಲೆ ಮೇಲೆ ಇದನ್ನು ಮಡಿಕೊಂಡು ನಿಮ್ಮ ಪ್ರಿಯಸಿ ಅಥವಾ ನಿಮಗೆ ಇಷ್ಟಪಟ್ಟಂಥವ್ರನ್ನ ನೀವು ನೆನೆಸ್ಕೊಂಡು ಈ ಗೂಬೆ ಮಾಂಸನ ಮುಂದೆ ಮಡಿಕಬೇಕು ಆ ಹರಳಿ ಎಲೆ ಮೇಲೆ ಮಡಿಕೊಂಡು ನಿಮ್ಮ ಐದು ಬೆರಳಿನಲ್ಲೂ ಐದು ತೊಟ್ಟು ರಕ್ತ ತೆಗಿಬೇಕಾಯ್ತದೆ ಈ ಪ್ರಯೋಗ ಸಾಧಿಸೋ ಸಾಧಕರು ವ್ಯಕ್ತಿಗಳು ಐದು ಬೆರಳಲ್ಲೂ ಐದು ತೋಟ ರಕ್ತ ತೆಗಿಬೇಕಾಯ್ತದೆ ಐದು ತೊಟ್ಟು ರಕ್ತಗಳನ್ನೂ ಈ ಗೂಬೆದು ಮಾಂಸ ಒಣಗಿಸಿ ಮಡಿಕೊಂಡಿರ್ತೀರಲ್ಲ ನೀವು ಒಂದು ಉಪ್ಪಿನಲ್ಲಿ ಹಾಕೊಂಡು ಮಡಿಕೊಂಡಿರ್ತೀರಲ್ಲ ನೀವು ಆ ಗೂಬೆ ಮಾಂಸದ ಮೇಲೆ ಹಾಕಬೇಕಾಯ್ತದೆ ಐದು ತೊಟ್ಟು ರಕ್ತನೂ ಐದು ಬೆಳೆದು ಬಲಗೈದು ಬಲಗೈದು ಐದು ತೊಟ್ಟು ರಕ್ತನ ಅದ್ರ ಮೇಲೆ ಹಾಕಿ ಒಂದು ಮಂತ್ರನ ಪಠಿಸ್ಬೇಕಾಯ್ತದೆ ಐದು ಸಾವಿರದ ಮಂತ್ರಗಳಲ್ಲಿ ಪಟಿಸಿ ಅದನ್ನು ಅಭಿಮಂತ್ರಿಸ್ಬೇಕಾಯ್ತದೆ ಅದನ್ನು ನೋಡ್ತಾ ಏಕಾಗ್ರಚಿತ್ರಾಗಿ ಅಂತರ್ಮುಖಿ ಸಾಧನೆ ಮಾಡಬೇಕಾಯ್ತದೆ ಅದನ್ನು ನೀವು ಅಭಿಮಂತ್ರಿಸ್ಬೇಕಾಯ್ತದೆ ಮಂತ್ರ ಓಂ ನಮೋ ತಾಳ್ಬೆ ತಾಳ ನಿಸಾಚರ ಪಿಚಾಚ ಕೂಟ ಸಮನ್ಮಿತ ನಮೋ ಭೂತ್ ಬೇತಾಳಾಯ ಅಮುಖ್ ಆ ಜನ್ಮ ಆಕರ್ಷಣಾಯ ಆಲಿಂಗನಾಯ ವಶಂ ವಶಂ ಓಂ ಫಟ್ ಸ್ವಹ ಇದೇ ಮಂತ್ರ ಈ ಮಂತ್ರದಲ್ಲಿ ಅಮುಖ್ ಅನ್ನೋ ಬರ ಜಾಗದಲ್ಲಿ ನಿಮ್ಮ ಪ್ರೇಯಸಿ ಅಥವಾ ನೀವು ಯಾರನ್ನ ಇಷ್ಟಪಟ್ಟು ನೀವು ವಶೀಕರಣ ಮಾಡ್ತೀರಾ ಅಂಥವ್ರ ಹೆಸರನ್ನ ನೀವು ಸೇರಿಸ್ಕೋಬೇಕಾಯ್ತದೆ ಸೇರಿಸ್ಕೊಂಡು ಓಂ ನಮೋ ತಾಳ್ಬೆ ತಾಳ ನಿಶಾಚರ ಪಿಚಾಚ ಕೂಟ ಸಮನ್ವಿತ ನಮೋ ನಮೋಭೂತ್ ಬೇತಾಳಾಯ ಅಮುಖ್ ಆಜನ್ಮ ಆಕರ್ಷಣಾಯ ಆಲಿಂಗನಾಯ ವಶಂ ವಶಂ ಓಂ ಫಟ್ ಸ್ವಾಹ ಇದೇ ಮಂತ್ರ ಈ ಮಂತ್ರನ ಪಡಿಸಿ ಇದನ್ನು ಸಿದ್ಧ ಮಾಡಬೇಕಾಯ್ತದೆ ಸಿದ್ಧ ಮಾಡಿದ ನಂತರ ಇದನ್ನು ತಂದು ನೀವು ಮಡಿಕೊಂಡಿರ್ಬೇಕಾಯ್ತದೆ ನಂತರ ನೀವು ಯಾರನ್ನ ಇಷ್ಟಪಟ್ಟು ಯಾರಿಗೋಸ್ಕರ ನೀವು ಈ ವಶೀಕರಣ ಪ್ರಯೋಗ ನೀವು ಸಾಧಿಸಿರ್ತೀರ ಅಂಥವ್ರಿಗೆ ಇದನ್ನು ಕುಟ್ಟಿ ಪುಡಿ ಮಾಡಿ ಚೂರ್ಣ ಮಾಡಿ ಬುಕ್ನಿ ಮಾಡ್ಕೋಬೇಕಾಯ್ತದೆ ಸಣ್ಣ ಸಣ್ಣಕ್ಕೆ ಚೂರ್ಣ ಮಾಡಿ ಇದನ್ನು ಅಂದರೆ ಆ ಎಲ್ಲ ನೀವು ಮಾಂಸ ಗೂಬೆದು ಮಾಂಸದ ಮೇಲೆ ನೀವು ನಿಮ್ಮದು ರಕ್ತ ಹಾಕಿ ಅಭಿಮಂತ್ರಿಸಿ ನೀವು ಪ್ರಯೋಗ ಮಾಡಿರ್ತೀರಲ್ಲ ಅದನ್ನು ಚೂರ್ಣ ಮಾಡಿ ಇದನ್ನು ನೀವು ಯಾರಿಗೆ ಪ್ರಯೋಗ ಮಾಡಿರ್ತೀರ ಅಂಥವ್ರಿಗೆ ಇದನ್ನು ತಿನ್ಸೋದ್ರಿಂದ ಆ ಜನ್ಮ ವಶೀಕರಣ ಆಯ್ತದೆ ಇದು ಯಾವುದೇ ರೀತಿ ಸಂದೇಹ ಇಲ್ಲ ಅನುಮಾನ ಇಲ್ಲ ನಂಬಿಕೆ ವಿಶ್ವಾಸದಿಂದ ಇದನ್ನ ಸಾಧಿಸೋರಿಗೆ ಖಂಡಿತ ಯಶಸ್ವಿ ಆಯ್ತಾರೆ ವಶೀನ ಪ್ರಯೋಗದಲ್ಲಿ ಯಶಸ್ವಿ ಆಯ್ತಾರೆ ಇದು ಆ ರೀತಿ ಒಂದು ಅಘೋರ ಮಾರ್ಗದ ಒಂದು ಕಥಾ ಪ್ರಯೋಗ ಪಕ್ಷಿ ತಂತ್ರ ಈ ಪ್ರಯೋಗದ ವಿಧಿ ವಿಧಾನ ತಂತ್ರ ಮಂತ್ರ ಎಲ್ಲ ಸಂಪೂರ್ಣವಾಗಿ ತಿಳಿಸಿದ್ದೀವಿ ನಂತರ ಇದನ್ನು ಬುಧವಾರ ನಕ್ಷತ್ರ ಶನಿವಾರ ನಕ್ಷತ್ರ ಭಾನುವಾರ ನಕ್ಷತ್ರಗಳಲ್ಲೇ ಇದನ್ನು ಸಾಧಿಸಬೇಕು ನಂತರ ಸತ್ತು ಅಂಥ ಗೂಬೆಯಿಂದಲೇ ಇದನ್ನು ಪ್ರಯೋಗ ಸಾಧಿಸಬೇಕು ಸುಮ್ಮನೆ ಸುಮ್ಮನೆ ಇದನ್ನ ಪ್ರಾಣಿ ಪ್ರಾಣ ಹಾನಿ ಮಾಡಿದ್ರೆ ಭಯಂಕರವಾದಂಥ ವಿಚಿತ್ರ ವಿಚಿತ್ರವಾದಂಥ ಸಂಕಷ್ಟದ ಸೂಳಿಗಳಲ್ಲಿ ಸಿಗಬೇಕಾಯ್ತದೆ ಹಾಗಾಗಿ ಇದನ್ನು ಪ್ರಕೃತಿ ದತ್ತವಾಗಿ ಸಹಜವಾಗಿ ಸಾಪಪ್ಪಿರ್ತವೆ ಸತ್ತು ಬಿದ್ದಿರ್ತವೆ ಸಾಕಷ್ಟು ಕಡೆ ಕಾಗೆಗಳು ಒಡೆದು ಸಾಯಿಸ್ಬಿಡ್ತವೆ ಇವನ್ನ ಸಿಕ್ಕಾಕಂಡ್ರೆ ಹಾಗಾಗಿ ಈ ಥರ ಸತ್ತು ಬಿದ್ದಿರೋಂಥ ಗೂಬೆಗಳಿಂದ ಮಾತ್ರ ಈ ಪ್ರಯೋಗ ಸಾಧಿಸಬೇಕು ಹಾಗಾಗಿ ಈ ಪ್ರಯೋಗದ ವಿಧಿವಿಧಾನ ಎಲ್ಲ ಸಂಪೂರ್ಣವಾಗಿ ತಿಳಿಸಿದೀವಿ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಂದು ಸತಿ ರಿಪೀಟ್ ಮಾಡಿ ನೋಡಿ ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ನಂತರ ಸಮಾಧಾನವಾಗಿ ಪ್ರಯೋಗ ಮಾಡಿ ಹಾಗಾಗಿ ಮತ್ತೆ ಇನ್ನೊಂದು ಯಾವುದಾರು ವೀಡಿಯೋಗಳಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಹರ ಹರ ಮಹಾದೇವ್ ಜೈ ಶ್ರೀ ಮಹಾಕಾಲು ವಂದನೆಗಳು